subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಪ್ಪದ ದೋಸೆ ಬೇಳೆ ಇಲ್ಲದೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಒಂದೇ ಒಂದು ಕಪ್ಪು ಸೋನಾ ಮಸೂರಿ ರಾ ರೈಸ್ ಇದು, ಇದನ್ನ ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ನೆನೆಸಿಟ್ಟಂತಹ ಮೆಂತ್ಯ ಕಾಳು ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಎರಡು ಸರ್ತಿ ಅದನ್ನು 4 ಗಂಟೆ ಕಾಲ ನೆನೆಸಿಡಿ. ಈಗ ನೋಡಿ, 1/2 ಕಪ್ಪು ತೆಳು ಅವಲಕ್ಕಿ ರುಬ್ಲಿಕ್ಕೆ 10 ನಿಮಿಷ ಮುಂಚೆ ನೆನೆಸಿದರೆ ಸಾಕು. ಅದಕ್ಕೆ ನೀರು ಹಾಕ್ಕೊಳ್ಳಿ, ಈಗ ನೆನೆಸ್ಕೊಳ್ಳಿ, ಚೆನ್ನಾಗಿ ನೆನೀತಲ್ಲ. ಈಗ ನೋಡಿ, ನಾವು ನೆನೆಸಿದಂತಹ ಅಕ್ಕಿ ಮತ್ತು ಮೆಂತ್ಯ ಕಾಳು ಇದೆಯಲ್ಲ, ನೀರೆಲ್ಲ ಡ್ರೈನ್ ಮಾಡಿಬಿಟ್ಟು ಅದನ್ನ ಬೌಲ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ ಮತ್ತು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆಯ್ತಲ್ಲ, ಈಗ ಕರೆಕ್ಟಾಗಿ ಗ್ರೈಂಡಾಗಿ ಬಂದಿದೆ ನೋಡಿ. ಈಗ ಅದಕ್ಕೆ ನಾವು ನೆನೆಸಿಟ್ಟಂತಹ ಅವಲಕ್ಕಿ ಹಾಕಿ ಮತ್ತು ಬಾಳೆಹಣ್ಣು 2/3 ಕಪ್ ಹಾಕಿ, ಕಟ್ ಮಾಡಿರೋದು ನಾನು ಪಚ್ಚಬಾಳೆಹಣ್ಣು ಹಾಕಿದ್ದೀನಿ. ಮತ್ತು ಚೆನ್ನಾಗಿ ಅದನ್ನು ನೀರು ಹಾಕಬೇಡಿ, ಹಾಗೆ ಫೈನಾಗಿ ಗ್ರೈಂಡ್ ಮಾಡಿ ಅದ್ರ ಜೊತೆಗೆ. ನೋಡಿ, ಇವಾಗ ಫೈನಾಗಿ ಗ್ರೈಂಡಾಗಿ ಪರ್ಫೆಕ್ಟಾಗಿ ಬಂದ್ಬಿಡ್ತಾ ಹೌದಾ. ಈಗ ಅದನ್ನು ಹಿಟ್ಟನ್ನ ಬೌಲಿಗೆ ಹಾಕ್ಕೊಳ್ಳಿ. ದಪ್ಪ ಆಗಿ ಬಂದಿರುತ್ತೆ ಹಿಟ್ಟು, ನೀವು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಬೌಲ್ ತೊಳೆದ್ಬಿಟ್ಟು ಒಂದು 1/2 ಕಪ್ ನೀರು ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಫರ್ಮೆಂಟ್ ಮಾಡಲಿಕ್ಕಿಡಿ. ಓವರ್ ನೈಟ್ ಫರ್ಮೆಂಟ್ ಆಗಬೇಕು, ಆವಾಗ ಆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಳೆ ಬೇಡ, ಏನು ಬೇಡ, ಬಾಳೆಹಣ್ಣು ಹಾಕಿದ್ರಿಂದ ಫರ್ಮೆಂಟ್ ಆಗುತ್ತೆ. ಬಟ್ ನಿಮ್ಮ ಬಾಳೆಹಣ್ಣು ಅಂತ ಗೊತ್ತಾಗ ಇವಾಗ ಕನ್ಸಿಸ್ಟೆನ್ಸಿ ಗ್ರೈಂಡ್ ಮಾಡಿದಾಗ ಹೇಗಿದೆ ಅಂತ ತೋರಿಸಿದ್ದೀನಿ. ಈಗ ಓವರ್ ನೈಟ್ ಫರ್ಮೆಂಟ್ ಆಗಿ ನೋಡಿ, ಫರ್ಮೆಂಟ್ ಆಗಿದೆ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ. ರ್ಯಾಪ್ ತೆಗೆದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ. ಈಗ ನೋಡಿ, ತೋರಿಸ್ತೀನಿ ನೋಡಿ, ಹೆಂಗೆ ಫರ್ಮೆಂಟ್ ಆಗಿದೆ ನೋಡಿದ್ರಲ್ಲ. ಈಗ ಇದಕ್ಕೆ ಒಂಚೂರು ನೀರು ಹಾಕಬೇಕಾಗತ್ತೆ, ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡಿ ಆಮೇಲೆ ದೋಸೆ ತೆಗಿಬೇಕು. ಸಾಲ್ಟ್ ಹಾಕ್ಕೊಳ್ಳಿ ಈಗ ಇದಕ್ಕೆ. ನೀರು ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ದೋಸೆ ಕಾವಲಿ ಆಲ್ರೆಡಿ ಕಾದಿದೆ. ಟಿಶ್ಯೂ ಪೇಪರ್, ಡ್ಯಾಂಪ್ ಟಿಶ್ಯೂ ಪೇಪರ್ನಿಂದ ಇರೋ ಎಣ್ಣೆ ಎಲ್ಲ ಫಸ್ಟು ಇಟ್ಕೊಳ್ಳಿ. ಮತ್ತು ಕೂಲ್ ಮಾಡಿದಾಗೂ ಆಗುತ್ತೆ ನಾವು ತವಾನ್ ಸ್ವಲ್ಪ. ಈಗ ಅದ್ರ ಮೇಲೆ ದೋಸೆ ಹಾಕ್ಕೊಳ್ಳಿ. ತುಂಬ ದಪ್ಪ ಹಾಕಿ, ದಪ್ಪನೂ ಹಾಕ್ಬೇಡಿ, ತೆಳುನೂ ಹಾಕ್ಬೇಡಿ, ಮೀಡಿಯಮ್ಮಾಗಿ ಹಾಕ್ಕೊಳ್ಳಿ. ಮೀಡಿಯಮ್ ತಿಕ್ಕಿದ್ರೆ ಸಾಕು. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಅದನ್ನ. ಸ್ವಲ್ಪನೂ ಬಾಳೆಹಣ್ಣಿನ ಪರಿಮಳ ಕೂಡ ಬರೋದಿಲ್ಲ, ನೀವು ನಂಬೋದಿಲ್ಲ, ಮಾಡಿ ನೋಡಿ. ಈಗ ಅದಕ್ಕೆ ನೋಡಿ, ಎಷ್ಟು ಚೆನ್ನಾಗಿ ಹೋಲಿಸ್ಬಿದ್ದಿದೆ ಹೌದಾ. ಈಗ ಅದಕ್ಕೆ ಸ್ವಲ್ಪ ಅಲ್ಲಲ್ಲೇ ಒಂಚೂರು ತುಪ್ಪ ಹಾಕ್ಕೊಳ್ಳಿ. ಇದಕ್ಕೆ ತುಪ್ಪ ದೋಸೆ ಅಂತಲೂ ಹೇಳ್ತಾರೆ. ಎಲ್ಲ ಕಡೆಯೂ ಹಾಕ್ಕೊಳ್ಳಿ. ಈಗ ನೋಡಿ, ದೋಸೆ ಕುಕ್ ಆಗಿದೆ. ಬೇಕಾದರೆ ಇನ್ನೊಂದು ಚೂರು ಗೀ ಹಾಕೋ, ಚೂರು ಚೂರು ಹಾಕಿದ್ದೀನಿ, ತುಂಬ ಹಾಕಿಲ್ಲ ನಾನು. ಈಗ ದೋಸೆನ ಲೂಸನ್ ಮಾಡ್ಕೊಂಡು ತೆಗೀರಿ, ಏನು ಕಷ್ಟ ಇಲ್ಲ, ಚೆನ್ನಾಗಿ ಬಂದುಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ಇದನ್ನು ಚಟ್ನಿ ಜೊತೆಗೆ, ಬೇಕಾದರೆ ಬಾಜಿ ಜೊತೆಗೆ, ಸಾಂಬಾರ್ ಜೊತೆಗೆ ನೋಡಿ. ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ. ಇದನ್ನು ಫ್ಲಿಪ್ ಮಾಡಬೇಕಂತಿಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಕುಕ್ ಆಗಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲಿಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬೈ. ಇದರಲ್ಲಿ ನಮಗೆ 12 ದೋಸೆ ಆಗುತ್ತೆ.